2022 ನಲ್ಲಿ ಬಿಎನ್ಯುಗೆ 10 ಮಾರ್ಕ್ಸ್ ಅಲ್ಲ ಬರೀ 5 ಮಾರ್ಕ್ಸ್ ಕೇಳಿದ್ದಾನೆ. 2022 ಬಿಎನ್ಯುದು 5 ಮಾರ್ಕ್ಸ್ ಕೇಳಿದ್ದಾನೆ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಕ್ಯಾಲ್ಕುಲೇಟ್ ಟೋಟಲ್ ಟರ್ನ್ ಓವರ್ ರೇಷಿಯೋಸ್, ಡೆಟಾಸ್ ಟರ್ನ್ ಓವರ್ ರೇಷಿಯೋಸ್ ಅಂಡ್ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಫಸ್ಟ್ ನಾವು ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡೋಣ. ಡೆಟಾಸ್ ಟರ್ನ್ ಓವರ್ ರೇಷಿಯೋಗೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್, ಇದು ಫಾರ್ಮುಲಾ. ಎರಡನೇದು ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಆವರೇಜ್ ಕ್ರೆಡಿಟಾರ್ಸ್, ಇದು ಫಾರ್ಮುಲಾ. ಈಗ ಕಾಲಮ್ ನಲ್ಲಿ ಅವನೇ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾನೆ 8 ಲ್ಯಾಕ್ಸ್ ಅಂತ ಹೇಳಿದ್ದಾನೆ, ಹಾಗೆ ಕ್ರೆಡಿಟಾರ್ಸ್ ಕೊಟ್ಟಿದ್ದಾನೆ ಅವನೇ, ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾನೆ, ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾನೆ, ಕ್ರೆಡಿಟ್ ಪರ್ಚೇಸಸ್ ಕೊಟ್ಟಿದ್ದಾನೆ, ಡೆಟಾರ್ಸ್ ಕೊಟ್ಟಿದ್ದಾನೆ. ಸೊ ಕ್ರೆಡಿಟ್ ಪರ್ಚೇಸಸ್ ಅವನೇ ಕೊಟ್ಟಿರೋದ್ರಿಂದ ಕ್ಲಿಯರ್ ಆಗಿ ಬರೆಯೋಣ. ಓಕೆನಾ? ಈಗ ನಮಗೆ ಆವರೇಜ್ ಡೆಟಾರ್ಸ್ ಅಂತ ಹೇಳಿದ್ರೆ ಏನು? ಡೆಟಾರ್ಸ್ ಅಂದ್ರೆ ಡೆಟಾರ್ಸ್ ಪ್ಲಸ್ ಬಿಆರ್, ಡೆಟಾರ್ಸ್ ಪ್ಲಸ್ ಬಿಆರ್, ಆವರೇಜ್ ಡೆಟಾರ್ಸ್ ಅಂದ್ರೆ ಪ್ಲಸ್ ಬಿಆರ್. ಇದು ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಆಗುತ್ತೆ. ಇದು ಓಪನಿಂಗ್ ಕ್ಲೋಸಿಂಗ್ ಏನು ಕೊಟ್ಟಿಲ್ಲ. ಹಾಗೆ ಆವರೇಜ್ ಕ್ರೆಡಿಟಾರ್ಸ್ ಅಂದ್ರೆ ಕ್ರೆಡಿಟಾರ್ಸ್ ಪ್ಲಸ್ ಬಿಲ್ಸ್ ಪೇಯಬಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಡೆಟಾರ್ಸ್ 55,000, ಬಿಲ್ಸ್ ರಿಸೀವಬಲ್ 45,000, ಟೋಟಲ್ ಮಾಡಿದ್ರೆ 1 ಲ್ಯಾಕ್ ಬರುತ್ತೆ, 8 ಟೈಮ್ಸ್ ಬರುತ್ತೆ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಇನ್ನು ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋನಲ್ಲಿ ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಅಮೌಂಟ್ 90,000, ಬಿಲ್ಸ್ ಪೇಯಬಲ್ ಅಮೌಂಟ್ 40,000, 1,40,000 ರುಪೀಸ್ ಬರುತ್ತೆ. ಇಲ್ಲಿ 1,40,000 ಅಂದ್ರೆ 42 ÷ 14 ಮಾಡಿದ್ರೆ 42 ÷ 14 ಮಾಡಿದ್ರೆ ನಮಗೆ 3 ಟೈಮ್ಸ್ ಬರುತ್ತೆ. ಇಷ್ಟು ಮಾಡಿದ್ರೆ ನೋಡ್ರಪ್ಪ 5 ಮಾರ್ಕ್ಸ್ ಬರುತ್ತೆ. ಗೈಸ್, 2021 ಅಲ್ಲೂ ಕೂಡ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ರೇಷಿಯೋ ಅನಾಲಿಸಿಸ್ ಮೇಲೆ ಒಂದು 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್: ಇನ್ವೆಂಟ್ರೀಸ್, ರೇಟ್ ರಿಸೀವಬಲ್, ಅಡ್ವಾನ್ಸ್ ಟ್ಯಾಕ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿವಲೆಂಟ್, ಟ್ರೇಡ್ ಪೇಯಬಲ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಬ್ಯಾಂಕ್ ಓವರ್ಡ್ರಾಫ್ಟ್. ಇಷ್ಟೇ ಕೇಳಿರೋ. ಈಗ ನಮಗೆ ಕರೆಂಟ್ ರೇಷಿಯೋ ಕೇಳಿರೋದ್ರಿಂದ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಲ್. ಇಲ್ಲಿ ಕರೆಂಟ್ ಅಸೆಟ್ಸ್ ಅಂದ್ರೆ ಏನೇನ್ ಬರುತ್ತೆ? ಕರೆಂಟ್ ಅಸೆಟ್ಸ್ ಅಂದ್ರೆ ಇನ್ವೆಂಟ್ರೀಸ್ ಬರುತ್ತೆ, ಇನ್ವೆಂಟ್ರೀಸ್ ಇಸ್ 50,000, ಟ್ರೇಡ್ ರಿಸೀವಬಲ್ಸ್ ಬರುತ್ತೆ ಅದು 50,000 ಇದೆ, ಅಡ್ವಾನ್ಸ್ ಟ್ಯಾಕ್ಸ್ ಇದೆ 4,000 ರುಪೀಸ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿವಲೆಂಟ್ 30,000 ಇದೆ. ಇದ್ ಬಿಟ್ಟು ಇನ್ನೇನಪ್ಪ ಇದೆ ಅಂದ್ರೆ ಅಷ್ಟೇ ಕರೆಂಟ್ ಅಸೆಟ್ಸ್ ಇರೋದು, 1,34,000 ಕರೆಂಟ್ ಅಸೆಟ್ಸ್ ಬರುತ್ತೆ. ಇನ್ನ ಕರೆಂಟ್ ಲಯಬಿಲಿಟಿ ಇಲ್ಲಿ ನಮಗೆ ಟ್ರೇಡ್ ಪೇಯಬಲ್ 1 ಲ್ಯಾಕ್, ಟ್ರೇಡ್ ಪೇಯಬಲ್ 1 ಲ್ಯಾಕ್, ಅಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ 4,000, ಟೋಟಲ್ 1,04,000 ರುಪೀಸ್. ಈಗ ನಾವು ಕರೆಂಟ್ ರೇಷಿಯೋನ ಒಂದೇ ಒಂದು 15 ಸೆಕೆಂಡ್ ಅಲ್ಲಿ ಮಾಡಬಹುದು.